ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕನ್ನಡ ಸ್ಪೆಷಲ್ ಕ್ಲಾಸಿಗೆ ಸಂಬಂಧಿಸಿದಂತೆ ಫಾರ್ಟ್ ನಾಕನ್ನು ನೋಡಿದ್ದೆವು ಅಲ್ಲದೆ ನಿನ್ನೆಯ ದಿನ ಮೆಂಟಲೆಬಿಲಿಟಿ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ದಿಕ್ಕುಗಳಿಗೆ ಸಂಬಂಧಿಸಿದಂತೆ ಆ ಪ್ರಶ್ನೆಗಳನ್ನು ಬಿಡಿಸಲಾಗಿತ್ತು ಅಲ್ಲದೆ ಇವತ್ತು ಕೂಡ ಅಬಿಲಿಟಿ ವಿಷಯಕ್ಕೆ ಸಂಬಂಧಿಸಿದಂತೆ ದಿಕ್ಕುಗಳ ಬಗ್ಗೆ ಇನ್ನು ಮುಂದುವರೆದ ಭಾಗವನ್ನು ಪಾರ್ಟ್ ಟೂ ಅಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತಾ ಅಲ್ಲದೆ ಇವತ್ತಿನ ದಿನ ಫಾರ್ಟ್ ಫೈವ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಫ್ ಡಿ ಎ ರಿಲೇಟೆಡಲ್ಲಿ ಸ್ಪೆಷಲ್ ರೀ ಇದು ಎಫ್ ಡಿ ಎ ಪ್ರತಿಯೊಂದು ಎಫ್ ಡಿ ಎಕ್ಸಾಮ್ದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಸದ್ಯ ಏನಿದ್ರೊಳಗಡೆ ಒಳಗಡೆ ನಾವೇನು ಬಿಡಿಸ್ತೇವಲ್ರಿ ಈ ಟೈಪ್ ಐದು ಪ್ರಶ್ನೆಗಳು ಬಂದೇ ಬರ್ತಾವ್ರಿ ಯಾವ ಯಾವತ್ತ ಕೇಳಿದಾಗ ಇಂಗ್ಲೀಷ್ಗಿಂತ ಕನ್ನಡ ಶಬ್ದವನ್ನು ಗುರ್ಸೋದು ರೀ ಇಂಗ್ಲೀಷ್ ಶಬ್ದ ಕೊಟ್ಟಿರ್ತಾರ್ರಿ ಅದಕ್ಕೆ ಏನಪ್ಪಾ ಅಂತಂದ್ರೆ ಕನ್ನಡ ಶಬ್ದವನ್ನು ಗುರುತಿಸೋದು ಐದು ಪ್ರಶ್ನೆಗಳು ಎಫ್ ಡಿ ಎಕ್ಸಾಮ್ದಲ್ಲಿ ಪ್ರತಿ ಎಪ್ ಡಿ ಎಕ್ಸಾಮಲ್ಲಿ ಕೇಳಕ್ಕತ್ತ ರೀ ಈಗ ಎರಡು ಸಾವಿರದ ಹದಿನೈದರಿಂದ ಈ ಕಡೆ ಪ್ರತಿ ಐದು ಕ್ವಶನ್ ಏನಪ್ಪಾ ಅಂತಂದ್ರೆ ಐದು ಕ್ವಶನ್ಗಳು ಎಫ್ ಡಿ ಎಲ್ಲಿ ಇರ್ತಾವ್ರಿ ಹಾಗಾದ್ರೆ ಅವು ಯಾವುವು ಅನ್ನೋದನ್ನು ನೋಡಿರಿ ಯಾವ ಟೈಪ್ ಪ್ರಶ್ನೆ ಬರ್ತಾವ ಅಂತ ನೋಡಿದಾಗ್ರಿ ಇಂಗ್ಲೀಷ್ ಪದಗಳಿಗೆ ಕನ್ನಡ ಪದಗಳನ್ನು ಗುರ್ಸೋದು ಹೆಂಗ್ ಗುರುತಿಸೋದು ಯಾವ ಟೈಪ್ ಇರ್ತಾವ ಐದು ಕ್ವಶನ್ ಇರ್ತಾವೆ ನೋಡ್ರಿ ಎಪಡಿ ಎಕ್ಸಾಮ್ದಾಗ ರೀ ಫಿಕ್ಸ್ ರೀ ಹೆದ್ದಾರಿಯಲ್ಲಿ ಕಾರೊಂದು ಎಕ್ಸಿಡೆಂಟ್ಗೊಳಗಾಯ್ತು ಹೆದ್ದಾರಿಯಲ್ಲಿ ಕಾರೊಂದು ಎಕ್ಸಿಡೆಂಟಿಗೆ ಒಳಗಾಯ್ತು ಅಂತ ಐತ್ರಿ ಆಕ್ಸಿಡೆಂಟ್ ಒಳಗಾಯ್ತಪ್ಪ ಅಂತಂದ್ರೆ ಎಕ್ಸಿಡೆಂಟ್ ಅನ್ನೋದೇನ ರೀ ಇದಕ್ಕೆ ಕನ್ನಡದಾಗ ಏನಂತಾರ ಅನ್ನೋದನ್ನ ನಾವು ಗುರುತಿಸೋದು ಈ ಈ ಟೈಪ್ ರೀ ಈ ಪ್ಯಾಟರ್ನ್ ಮ್ಯಾಗ ಐದು ಕ್ವಶನ್ ಇರ್ತಾವ್ರಿ ಈ ಪ್ಯಾಟ್ರನ್ ಮ್ಯಾಗೆ ಏನಪ್ಪಾ ಅಂತಂದ್ರೆ ನಾ ಸುಮಾರು ಇಲ್ಲಿ ಹತ್ತು ಪ್ರಶ್ನೆಗಳನ್ನು ಬಿಡಿಸಿರ್ತೀನಿ ರೀ ಇನ್ನು ಉಳಿದಿವೆ ಏನಪ್ಪಾ ಅಂತಂದರೆ ಬೇರೆ ಬೇರೆ ನೀವು ಬುಕ್ಸನ್ನು ಯೂಸ್ ಮಾಡಿ ಸ್ಟಡಿ ಮಾಡಿ ಆಗ್ರಿ ಹಾಗಾದ್ರೆ ಆಕ್ಸಿಡೆಂಟ್ ಅಂದ್ರೆ ಏನ್ರಿ ರೀ ಇಪ್ಪತ್ತು ಪ್ರಮಾದೋ ಏನು ಅಪಘಾತ ಏನು ಆಕಸ್ಮಿಕ ರೀ ಅಂದ್ರೆ ರೀ ಅಂದರೆ ಅಪಘಾತಕ್ಕೊಳಗಾಯಿತು ಅಂತ ಹೇಳ್ತೀವ್ರಿ ಕ್ಲಿಯರ್ ಆಗುತ್ತೆ ರೀ ಪಾಯಿಂಟ್ ಹೆದ್ದಾರಿಯಲ್ಲಿ ಕಾರೊಂದು ಆಕ್ಸಿಡೆಂಟಿಗೆ ಒಳಗಾಯಿತು ಅಂತ ಹೇಳ್ತೇವೆ ರೀ ಆಕ್ಸಿಡೆಂಟ್ಗೊಳಗಾಯಿತು ಪಾತ್ರ ಆ್ಯಕ್ಸಿಡೆಂಟ್ ಅಂದ್ರೆ ಏನಂತ ಕೇಳಿದಾಗ ಅಪಘಾತಕ್ಕೊಳಗಾಯಿತು ಅಂತ ಹೇಳ್ತೇವೆ ರೀ ಭಾರತವು ಎರಡನೇ ಪ್ರಶ್ನೆ ನೋಡಿರಿ ಭಾರತವು ಶೆಕ್ಯುಲರ್ ಗಣರಾಜ್ಯವಾಗಿದೆ ಭಾರತವು ಶೆಕ್ಯುಲರ್ ಗಣರಾಜ್ಯವಾಗಿದೆ ಹಾಗಾದರೆ ಶೆಕ್ಯುಲರ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕಾಗತ್ತೆ ರೀ ಅಂದ್ರೆ ಮತೀಯ ಅನ್ನ ಅಂತಾರೋ ಶಕ್ಯುಲರ್ ಅಂದ್ರೆ ಕೋಮುವಾದಿ ಅಂದಂಗೋ ಏನು ಶಕ್ಯುಲರ್ ಅಂದ್ರೆ ಜಾತ್ಯಾತೀತ ಅಂದಂಗೋ ಅಥವಾ ಶೆಕ್ಯುಲರ್ ಅಂದ್ರೆ ನಿರಂಕುಶ ಅಂದಂಗೋ ಶಕುಲರ್ ಅಂದ್ರೆ ಕನ್ನಡದಾಗ ಜಾತ್ಯಾತೀತ ಅಂತ ಕರೀತಾರೆ ಅಂದ್ರೆ ಭಾರತವು ಜಾತ್ಯತೀತ ಗಣರಾಜ್ಯವಾಗಿದೆ ಅಂತ ಅರ್ಥಾರೆ ಇದ್ರದ್ದು ಕ್ಲಿಯರ್ ಆಗುತ್ತೆ ಇಲ್ಲಿ ಇಂಗ್ಲೀಷ್ ಕನ್ನಡ ಶಬ್ದಗಳು ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು ರೀ ಗೊತ್ತಿದ್ದರೆ ಇವು ಐದು ಅಂಕಗಳನ್ನು ನೀವು ಪಡ್ಕೊಳಿಕ್ಕೆ ಸಾಧ್ಯ ಆಗುತ್ತೆ ರೀ ಇನ್ನು ಮೂರನೇ ನೋಡ್ರಿ ಮಗುವಿಗೆ ರಿಂಗ್ ವರ್ಮ್ ಬಂದುದರಿಂದ ಔಷಧ ಕುಡಿ ಔಷಧ ಕುಡಿಸಿದರು ಅಂತ ಐತ್ರಿ ಮಗುವಿಗೆ ಏನಪ್ಪಾ ಅಂತಂದ್ರೆ ಯಾವ ಕಾಯಿಲೆ ಬಂದಿತ್ತು ರಿಂಗ್ ವರ್ಮ್ ರಿಂಗುವರ್ಮು ಬಂದುದರಿಂದ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಔಷಧ ಕುಡಿಸಿದರು ರಿಂಗುವರ್ಮ್ ಅಂದರೆ ಯಾವ ಕಾಯಿಲೆ ಕರಿತಾರೆ ನಾಯಿ ಕೆಮ್ಮಿಗೆ ನಾಯಿ ಕೆಮ್ಮು ಇದಕ್ಕೆ ರಿಂಗುವಾರ್ಮ್ ಅಂತಾರೋ ಕಡ್ಡಿ ಹುಣ್ಣು ಇದಕ್ಕೆ ರಿಂಗುವರ್ಮ್ ಅಂತಾರೋ ಹುಳುಕಡ್ಡಿ ಇದಕ್ಕೆ ರಿಂಗುವರ್ಮ್ ಅಂತಾರೋ ಗಂಟಲ ಮಾರಿ ಯಾವುದಕ್ಕೆ ಹುಳುಕಡ್ಡಿ ಕಾಯಿಲೆ ಅಂತ ಕರಿತೇವ್ರಿ ಯಾವುದ್ರಿ ಹುಳುಕಡ್ಡಿ ಕಾಯಿಲೆ ಬಂದುದರಿಂದ ಅಂತ ಹೇಳ್ತೇವೆ ಈ ಟೈಪ್ ಏನಪ್ಪ ಅಂತಂದ್ರೆ ಕೇಳ್ತಾ ಇರ್ತಾರೆ ನೆನ್ಪಿಟ್ಕೋರಿ ನೆಕ್ಸ್ಟ್ ನೋಡಿರಿ ಸ್ವಾತಂತ್ರ್ಯ ಇರುವ ದೇಶಗಳಲ್ಲಿ ಪ್ರಟರ್ನಿಟಿಗೆ ಹೆಚ್ಚು ಮಹತ್ವವಿರಬೇಕು ಅಂತ ಹೇಳ್ತಾರೆ ಏನು ರೀ ಸ್ವಾತಂತ್ರ್ಯ ಇರುವ ದೇಶಗಳಲ್ಲಿ ದೇಶಗಳಲ್ಲಿ ಪ್ರಟರ್ನಿಟಿಗೆ ಹೆಚ್ಚು ಮಹತ್ವ ಇರಬೇಕು ಹಾಗಾದರೆ ಪ್ರಟರ್ನಿಟಿ ಅಂದರೆ ಏನು ಸಹೋದರತ್ವ ಸಮಾನತೆ ಸಹಬಾಳ್ವೆ ಸಹಕಾರ ಭಾವನೆ ಅಂದರೆ ಪ್ರಟರ್ನಿಟಿಗೆ ಕನ್ನಡದಾಗ ಸಮನಾರ್ಥಕ ಪದ ಯಾವುದಪ್ಪ ಅಂತಂದ್ರೆ ಕನ್ನಡದಾಗ ಅಂದ್ರೆ ಸಹೋದರತ್ವ ಅಂತ ಕರಿತೇವ್ರಿ ಏನು ರೀ ಸಹೋದರತ್ವ ಅಂತ ಕರಿತೇವೆ ಸ್ವಾತಂತ್ರ್ಯ ಇರುವ ದೇಶಗಳಲ್ಲಿ ಸಹೋದರತ್ವಕ್ಕೆ ಹೆಚ್ಚು ಮಹತ್ವವಿರಬೇಕು ಅಂದಂಗ್ರಿ ಇಲ್ಲಿ ಇಂಗ್ಲೀಷ್ ಕೊಟ್ಟಿರ್ತಾನೆ ರೀ ಈ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕನ್ನಡ ಶಬ್ದವನ್ನು ಆರಿಸ್ತಕ್ಕಂಥದ್ದು ಇವು ರೀ ನೆಕ್ಸ್ಟ್ ಬಹುತೇಕ ದೇಶಗಳ ಯುವಜನ ಇಂದು ಅಥಾರಿಟಿ ರಿಯನಿಸಮ್ ಅನ್ನು ಬಯಸುತ್ತಾರೆ ಅಥಾರಿಟಿ ರಿಯನಿಸಮ್ ಅಂದರೆ ಏನು ಇದಕ್ಕೆ ಏನಂತೇವಪ್ಪ ಉಪಾತ್ ಕೇಳಿದಾಗ ಅಥಾರಿಟಿ ರಿಯನಿಸಮ್ ಅಂದ್ರೆ ಕನ್ನಡದಾಗ ಇದಕ್ಕೆ ಸಮನಾರ್ಥಕ ಪದ ಯಾವುದಾಗ್ತದೆ ನೋಡ್ರಿ ನಿರ್ಬಂಧಿತ ಅಧಿಕಾರ ಆಗುತ್ತೋ ಸರ್ವಾಧಿಕಾರವಾ ಸರ್ವಾಧಿಕಾರವಾದ ಆಗುತ್ತೋ ಮತೀಯ ಆಗುತ್ತೋ ಅಥವಾ ಸಮತಾವಾದವಾಗುತ್ತೋ ಇಲ್ಲಿ ಅಥಾರಿಟಿ ರಿಯನಿಸಮ್ ಅಂದ್ರೆ ಸರ್ವಾಧಿಕಾರ ಮೀನ್ಸ್ ಸರ್ವಾಧಿಕಾರವಾದ ಅಂತ ಅಂದಂಗ್ರಿ ಅಂದ್ರೆ ಬಹುತೇಕ ದೇಶಗಳ ಯುವಜನರು ಇಂದು ಸರ್ವಾಧಿಕಾರವಾದವನ್ನು ಬಯಸುತ್ತಾರೆ ಅಂತ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಪಾಶ್ಚಿಮಾತ್ಯಕರಣದ ಪ್ರಭಾವದಿಂದ ರಿಲೇಷನ್ಗಳು ತುಂಬ ಯಂತ್ರ ಯಾಂತ್ರಿಕವಾಗುತ್ತಿವೆ ಅಂತಾದರೆ ಇದರಿಂದರೆ ಪಾಶ್ಚಿಮಾತ್ಯಕರಣದಿಂದ ಅಥವಾ ಪಾಶ್ಚಿಮಾತ್ಯಕರಣದ ಪ್ರಭಾವದಿಂದ ಪಾಶ್ಚಿಮಾತ್ಯಕರಣದ ಪ್ರಭಾವದಿಂದ ರಿಲೇಷನ್ಗಳು ತುಂಬ ಯಾಂತ್ರಿಕವಾಗುತ್ತಿವೆ ಅಂದರೆ ಪಾಶ್ಚಿಮಾತ್ಯಕರಣದ ಪ್ರಭಾವದಿಂದ ರಿಲೇಷನ್ ರಿಲೇಷನ್ಗಳು ಅನ್ನೋದು ಇಂಗ್ಲೀಷ್ ಶಬ್ದ ರಿಲೇಷನ್ಗೆ ಸಮನಾರ್ಥಕವಾಗಿರ್ತಕ್ಕಂಥ ಕನ್ನಡ ಶಬ್ದ ಯಾವುದ್ರಿ ರಿಲೇಷನ್ ಅಂದರೆ ವ್ಯವಹಾರಗಳು ಹೊತ್ತಾಗುತ್ತೋ ಮಾತುಕತೆ ಆಗುತ್ತೋ ವರ್ತನೆ ಅತ್ತಾಗುತ್ತೋ ಸಂಬಂಧಾಗುತ್ತೋ ರಿಲೇಷನ್ ಅಂದ್ರೆ ಏನು ರೀ ಸಂಬಂಧ ಸಂಬಂಧ ಏನಪ್ಪ ಅಂತಂದ್ರೆ ಯಾಂತ್ರಿಕವಾಗುತ್ತಿವೆ ಅಂತ ಹೇಳ್ತೇವ್ರಿ ನೆಕ್ಸ್ಟ್ ನೋಡ್ರಿ ಚಾನ್ಸ್ಲರ್ ಅವರು ಒಂದು ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿರುತ್ತಾರೆ ಅಂತ ಇದ್ರಿ ಚಾನ್ಸ್ಲರ್ ಇದ್ರದ್ದು ಕನ್ನಡ ಶಬ್ದ ಚಾನ್ಸ್ಲರ್ ಅಂತಕ್ಕಂಥ ಶಬ್ದಕ್ಕೆ ಕನ್ನಡ ಶಬ್ದ ಯಾವ್ದು ಕರೆಕ್ಟ್ ಆಗ್ತದ್ರಿ ಕುಲಸಚಿವ ನಿರ್ದರ್ಶಕ ಪ್ರಾಚಾರ್ಯ ಕುಲಪತಿ ರೀ ಕುಲಪತಿ ಚಾನ್ಸ್ಲರ್ ಅಂದ್ರೇನು ರೀ ಕುಲಪತಿ ಎಂದಾಗ ಇಲ್ಲಿ ಸರಿಯಾದ ಉತ್ತರ ಡಿ ನೆಕ್ಸ್ಟ್ ದೇಶದ ಆರ್ಥಿಕತೆಯ ಮೇಲೆ ಭ್ರಷ್ಟಾಚಾರದಿಂದಾಗುವ ಪರಿಣಾಮಗಳನ್ನು ಇಮ್ಯಾಜಿನ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನೋಡಿರಿ ದೇಶದ ಆರ್ಥಿಕತೆಯ ಮೇಲೆ ಭ್ರಷ್ಟಾಚಾರದಿಂದ ಆಗುವ ಪರಿಣಾಮಗಳನ್ನು ಇಮ್ಯಾಜಿನ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇಮ್ಯಾಜಿನ್ ಅಂದರೆ ಏನು ರೀ ಊಹಿಸೋದು ಏನು ದುರಂತೋ ಏನು ನಾಶೋ ಏನು ಅಥವಾ ಅಪಘಾತೋ ಇಮ್ಯಾಜಿನ್ ಅಂದರೆ ಏನು ರೀ ಊಹಿಸುವುದು ಮೀನ್ಸ್ ಊಹಿಸಿ ಊಹೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಆಗುತ್ತೆ ರೀ ಊಹಿಸು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡ್ರಿ ಯಾವುದೇ ಚಲನಚಿತ್ರದ ಯಶಸ್ಸು ಆ ಚಿತ್ರದ ಡೈರೆಕ್ಷನ್ ಮೇಲೆ ನಿಂತಿರುತ್ತದೆ ಯಾವುದೇ ಒಂದು ಚಲನಚಿತ್ರದ ಯಶಸ್ಸು ಆ ಚಲನಚಿತ್ರವನ್ನು ಯಾರು ಡೈರೆಕ್ಷನ್ ಮಾಡಿರ್ತಾರಲ್ಲ ಡೈರೆಕ್ಷನ್ ಮೇಲೆ ನಿಂತಿರುತ್ತದೆ ಅಂತಾದ್ರಿ ಡೈರೆಕ್ಷನ್ ಅಂದರೆ ಏನು ರೀ ಕನ್ನಡ ಶಬ್ದ ಡೈರೆಕ್ಷನ್ ಅಂದ್ರೆ ಆಪ್ಷನ್ ಎ ಹಾಡು ಸಂಯೋಗ ಸಿ ನಟನೆ ಡಿ ನಿದರ್ಶನ ಅಂತೈತ್ರಿ ಹಾಗಾದರೆ ಡೈರೆಕ್ಷನ್ ಅಂದ್ರೆ ಏನು ರೀ ನಿದರ್ಶನ ನೆಕ್ಸ್ಟ್ ವ್ಯಾಪಾರಿಗಳು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಎಲ್ಲ ವಸ್ತುಗಳ ಮೇಲೆ ಡಿಸ್ಕೌಂಟ್ ಕೊಡುವುದು ಸಾಮಾನ್ಯ ವಿಷಯ ಹಬ್ಬದೊಳಗೆ ಡಿಸ್ಕೌಂಟ್ ಕೊಡ್ತಿರ್ತಾರೆ ಜಾಸ್ತಿ ರೀ ಅಂದರೆ ಡಿಸ್ಕೌಂಟ್ ಇದಕ್ಕೆ ಸಮನಾರ್ಥಕವಾಗಿರ್ತಕ್ಕಂಥ ಸಮವಾಗಿರ್ತಕ್ಕಂಥ ಕನ್ನಡ ಶಬ್ದ ಯಾವುದು ರೀ ಆಪ್ಷನ್ ಎ ಉಚಿತ ಆಪ್ಷನ್ ಬಿ ಕಡಿಮೆ ಬೆಲೆ ಆಪ್ಷನ್ ಸಿ ರಿಯಾಯಿತಿ ಆಪ್ಷನ್ ಡಿ ಸಾಲ ರೀ ರಿಯಾಯಿತಿ ಈ ಟೈಪ್ ಏನಪ್ಪ ಅಂತಂದ್ರೆ ಪ್ರತಿ ಎಫ್ ಡಿ ಎಕ್ಸಾಮ್ ಒಳಗೆ ಐದು ಪ್ರಶ್ನೆಗಳು ಬರ್ತಾವೆ ನೆನ್ಪಿಟ್ಕೋರಿ ಇಂಗ್ಲೀಷ್ ಶಬ್ದಕ್ಕೆ ಪರ್ಯಾಯವಾದ ಕನ್ನಡ ಶಬ್ದವನ್ನು ಗುರುತಿಸೋದು ಅಂತ ಹೇಳ್ತೀವ್ರಿ ಈ ರೀ ಇವು ಐದು ಮಾರ್ಷಿನ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ ಪ್ರತಿ ಎಫ್ ಡಿ ಎಕ್ಸಾಮಲ್ಲಿ ಇರ್ತಾವ್ರಿ ಇನ್ನು ಈ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಪಾರ್ಟ್ ಯಾವ ಪಾರ್ಟಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತಾವು ಅನ್ನೋದನ್ನು ನಂತರದ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು